ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ SSP ವಿದ್ಯಾರ್ಥಿ ವೇತನದ ಅಪ್ಡೇಟ್ಗೆ ನಿಮಗೆ ಸ್ವಾಗತ. ವಿದ್ಯಾರ್ಥಿಗಳು ಮೇಂಟೆನೆನ್ಸ್ ಅಮೌಂಟ್ ಅದೇ ರೀತಿ ಹಾಸ್ಟೆಲ್ ಅಮೌಂಟ್ ಬಗ್ಗೆ ಕೇಳ್ತಾ ಇದ್ದರೆ, ಈಗ ಸರ್ಕಾರದ ಕಡೆಯಿಂದ ಇಂಪಾರ್ಟೆಂಟ್ ರಿಪ್ಲೈ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ವಿಧಾನಸಭೆಯಲ್ಲಿ ಏನು ಹೇಳಿದ್ದಾರೆ ಅಂದರೆ, ವಿದ್ಯಾಸಾರ ಲಾಭ ಬಂದುಬಿಟ್ಟು 1.25 ಲಕ್ಷ ವಿದ್ಯಾರ್ಥಿಗಳು ಪಡೆದಿದ್ದಾರೆ ಅಂತ ಹೇಳಿದ್ದಾರೆ. ಪದವಿ ಪೂರ್ಣ ಪದವಿ ಶಿಕ್ಷಣ ವೃತ್ತಿಪರ ಶಿಕ್ಷಣಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸಮಸ್ಯೆ ಎದುರಿಸುತ್ತಿರುವುದು ಗಮನಕ್ಕೆ ಬಂದಿದೆ ಎಂದು ಸರ್ಕಾರ ಒಪ್ಪಿಕೊಂಡಿದೆ. ವಿದ್ಯಾರ್ಥಿಗಳ ಹಾಸ್ಟೆಲ್ ಸಮಸ್ಯೆ ಇದೆ ಅಂತೇಳಿ ನಾವು ಒಪ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಒಂದು ಪ್ರಶ್ನೋತ್ತರ ಅವಧಿಯಲ್ಲಿ BJP ಸದಸ್ಯರು ಕೇಳಿರೋ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ಯಾರಂದರೆ, ಸಮಾಜ ಕಲ್ಯಾಣ ಇಲಾಖೆ ಅದೇ ರೀತಿ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯ ಮನೆ ಸಚಿವರಾದ ಕೋಟಾ ಶ್ರೀನಿವಾಸ ಪೂಜಾರಿ ಸರ್ ಅವರು ಏನು ಹೇಳಿದ್ದಾರೆ ಅಂದರೆ, ಇಲ್ಲಿ ಹಾಸ್ಟೆಲ್ ಸೀಟು ಸಿಗದವರಿಗೆ, ಹಾಸ್ಟೆಲ್ ಸೀಟ್ ಅರಿಸಿಗಲ್ಲ ಅವರಿಗೆ, ವಿದ್ಯಾಸಿರಿ ಯೋಜನೆ ಅಡಿಯಲ್ಲಿ 1.25 ಲಕ್ಷ ಮಂದಿಗಳು ಯೋಜನೆಯನ್ನು ಲಾಭ ಪಡೆದಿದ್ದಾರೆ. ಅಂದರೆ ಸ್ಕಾಲರ್ಶಿಪ್ನ 1.25 ಲಕ್ಷ ಮಂದಿಗಳು ಪಡೆದಿದ್ದಾರೆ ಅಂತ ಹೇಳಿದ್ದಾರೆ. ಹಾಸ್ಟೆಲ್ ಸೀಟ್ ತಪ್ಪಿದ ಕಾರಣ ಅವರಿಗೆ ನೆರವು ನೀಡಲಾಗ್ತದೆ ಅಂತ ಹೇಳಿದ್ದಾರೆ. ಯಾರಿಗೆ ಹಾಸ್ಟೆಲ್ ಸಿಕ್ಕಲ್ಲ ಅವರು ನೆರವು ನೀಡಿದ್ವಿ. ಅಲ್ಲದೆ BCM ಹಾಸ್ಟೆಲ್ ಸಂಖ್ಯೆ ಬಲವನ್ನು ಕೂಡ ಶೇಕಡ 25%ಅಷ್ಟು ನಾವು BCM ಹಾಸ್ಟೆಲನ್ನು ಕೂಡ ಇಂಪ್ರೂವ್ ಮಾಡಿದ್ದೀವಿ, ಸಂಖ್ಯಾ ಬಲಗಳನ್ನು ಹೆಚ್ಚಿದ್ದೀವಿ ಅಂತ ಹೇಳಿದ್ದಾರೆ. ಇದರಿಂದ 30,000 ಮಕ್ಕಳಿಗೆ ಕೂಡ ಅನುಕೂಲವಾಗ್ತದೆ ಅಂತ ಹೇಳಿದ್ದಾರೆ. ಅದನ್ನು ಈ ಪ್ರಸ್ತಕ ಸಾಲಿನ, ಈ ವರ್ಷದ ಸಾಲಿನ ಆಯವ್ಯಯ ಪೋಷಣೆಯಲ್ಲಿ ದೀನದಯಾಳ್ ಉಪಾಧ್ಯಾಯ ಸೌಂದರ್ಯ ವಿದ್ಯಾರ್ಥಿ ನಿಲಯ ಯೋಜನೆಯ ಮೊದಲ ಹಂತದಲ್ಲಿ, ದೀನದಯಾಳ್ ವಿದ್ಯಾರ್ಥಿ ನಿಲಯ ಯೋಜನೆ ಮೊದಲ ಹಂತದಲ್ಲಿ ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ, ಮಂಗಳೂರು ಮತ್ತು ಮೈಸೂರು ಜಿಲ್ಲೆಯಲ್ಲಿ ತಲಾ 100 ಸಂಖ್ಯೆ ಬಲದ ಒಂದು ಬಾಲಕರಿಗೆ ವಿದ್ಯಾರ್ಥಿ ನಿಲಯದಲ್ಲಿ ಬಾಡಿಗೆ ಕಟ್ಟದಲ್ಲಿ ಪ್ರಾರಂಭಿಸಿದ್ದು, ಈ ವಿದ್ಯಾರ್ಥಿ ನಿಲಯ ಹಿಂದುಳಿದ ವರ್ಗಕ್ಕೆ ಶೇಕಡ 30% ಮೀಸಲು ನಿಗದಿಪಡಿಸಲಾಗಿದೆ. ಅಂದರೆ ಕೆಲವೊಂದು ಖಾಸಗಿ ಬಿಲ್ಡಿಂಗ್ನ ತಗೊಂಡು ಅದನ್ನು ಹಾಸ್ಟೆಲ್ನ ಮಾಡಿದರೆ ತಲಾ 100 ವಿದ್ಯಾರ್ಥಿಗಳಿಗೆ ಇದೇ ರೀತಿ ನಾವು ಹಾಸ್ಟೆಲ್ ಫೆಸಿಲಿಟಿನ ಮಾಡಿದ್ದೀವಿ 5 ಜಿಲ್ಲೆಗಳಲ್ಲಿ ಅಂತ ಹೇಳಿದ್ದಾರೆ. ಒಟ್ಟಾರೆ 1.25 ಲಕ್ಷ ಜನರಿಗೆ ಸ್ಕಾಲರ್ಶಿಪ್ನ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದಿದೆ ಅವರು ಕಮೆಂಟ್ ಮಾಡಿ, ಇದು ಎಷ್ಟು ಮಟ್ಟಿಗೆ ಸತ್ಯ ನಿಜ ಅಂತ ಗೊತ್ತಿಲ್ಲ. ಇದು ಇತ್ತು ನನ್ನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.